ಚಿತ್ರಮಂದಿರಗಳಲ್ಲಿ ಸಿನಿಮಾ ಪ್ರಸಾರವಾಗುವುದಕ್ಕೂ ಮೊದಲು ರಾಷ್ಟ್ರಗೀತೆ ಪ್ರಸಾರವಾಗುತ್ತದೆ. ಈ ವೇಳೆ ಎದ್ದು ನಿಲ್ಲುವುದು ಪ್ರತಿಯೊಬ್ಬ ಭಾರತೀಯನ ಕರ್ತವ್ಯ. ಆದರೆ ರಾಷ್ಟ್ರಗೀತೆ ಪ್ರಸಾರವಾಗುವಾಗ ಎದ್ದು ನಿಲ್ಲದೆ ವಿವಾದಕ್ಕೆ ಕಾರಣವಾದ ಅನೇಕರಿದ್ದಾರೆ. ಚಿತ್ರಮಂದಿರದಲ್ಲಿದ್ದ ಕೆಲವರು ಎದ್ದು ನಿಂತು ಗೌರವ ಸೂಚಿಸುವ ಗೋಜಿಗೆ ಹೋಗಿಲ್ಲ. ಈ ವೇಳೆ ಅರುಣ್ ಗೌಡ ಅಂಡ್ ಟೀಮ್ ಅವರಿಗೆ ಛೀಮಾರಿ ಹಾಕಿದೆ. 3 ಗಂಟೆ ಸಿನಿಮಾ ನೋಡಲು ಇಲ್ಲಿಗೆ ಬರುತ್ತೀರಿ, ಆದರೆ ದೇಶಕ್ಕಾಗಿ 52 ಸೆಕೆಂಡ್ ಎದ್ದು ನಿಲ್ಲಲಾಗುವುದಿಲ್ಲವಾ? ನೀವು ಪಾಕಿಸ್ತಾನಿ ಉಗ್ರರ ಎಂದು ವಿಡಿಯೋದಲ್ಲಿ ಪ್ರಶ್ನಿಸಲಾಗಿದೆ. ರಾಷ್ಟ್ರಗೀತೆ ಪ್ರಸಾರವಾಗುತ್ತಿದೆ, ಆದರೆ ಇವರು ಎದ್ದು ನಿಂತು ಗೌರವ ಸೂಚಿಸುತ್ತಿಲ್ಲ. ಬೇಕಿದ್ದರೆ ದೂರು ದಾಖಲಿಸಿ ಎಂದು ಹೇಳುತ್ತಿದ್ದಾರೆ ಎಂದು ಅರುಣ್ ಗೌಡ ವಿಡಿಯೋದಲ್ಲಿ ಹೇಳಿದ್ದಾರೆ. ನಮ್ಮ ಸೈನಿಕರು ನಮಗಾಗಿ ಗಡಿಯಲ್ಲಿ ಹೋರಾಡುತ್ತಿದ್ದಾರೆ, ನೀವು ಇಲ್ಲಿ ಹಾಯಾಗಿ ಕುಳಿತಿದ್ದೀರಿ. ರಾಷ್ಟ್ರಗೀತೆ ಪ್ರಸಾರವಾಗುವಾಗ ಎದ್ದು ನಿಲ್ಲಬೇಕು ಎನ್ನುವ ಸೌಜನ್ಯವೂ ನಿಮಗಿಲ್ಲ, ಇಲ್ಲಿಂದ ಹೊರಟು ಬಿಡಿ ಎಂದು ಮತ್ತೋರ್ವ ಹೇಳಿದ್ದಾರೆ. ಸದ್ಯ ಈ ವಿಡಿಯೋ ಸಾಕಷ್ಟು ಚರ್ಚೆ ಹುಟ್ಟು ಹಾಕಿದೆ. ಫೇಸ್ಬುಕ್ ಅಲ್ಲಿ ಲೈಕ್ ಮಾಡಿ, ಯೂಟ್ಯೂಬ್ ಅಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಪ್ಲೇ ಸ್ಟೋರ್ ಅಲ್ಲಿ ಆಪ್ನ ಡೌನ್ಲೋಡ್ ಮಾಡಿ, ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ಎಲ್ರಿಗೂ ಒಳ್ಳೆಯದಾಗಿ. ಜಯ ಹಿಂದ್, ಜಯ ಭಾರತ್. ಟೇಕ್ ಕೇರ್.